ನಿನ್ನ 99 ಮಂದಿ ಸಹೇದರನ್ನು ನಿರಾಧಾರದಿಂದ ಕೊಂದ ಆ ದುರ್ಯೋಧನ ವಂಶದವರೇ ವಂಶವಾರುವುದಾಗಿ ಶಪಥ ನೀಡಿಯಲ್ಲ ಏನಾಯಿತು ಶಕುನಿ ನಿನ್ನ ಶಪಥ ಶಕುನಿ ಏನಾಯಿತು ನಿನ್ನ ಶಪಥ ಏನಿ ಬಗೆ ಹಾಕುವಾಗ ಕಂಠದ ಕರ್ಕಶ ಕೇಕೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೊಯ್ಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಪರತ ಖಂಡಕ್ಕೆ ಕುವಕ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾನ್ ನಿಪುಣ ಈ ಸೌಬಲ ರಾಜ ಶಕುನಿ ಒಡನೆ ನಿಮ್ಮಗಳ ಸರಸ ಸಲ್ಲಾಪ ಎಲ್ಲಾ ದುರ್ನೀತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು ನನ್ನ ದೇಹ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕರಾಗೃದಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆ ಏನು ನಡುಗುತ್ತಿರುವುದು ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವುದು ನನ್ನ ರಕ್ತವೇ ಕುದಿಯುತ್ತಿರುವುದು ದುರ್ಯೋಧನ ದುರ್ಯೋಧನ ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡೀ ಅನ್ನ ಒಂದು ಒಳೆ ನೀರನ್ನು ಕೊಡುತ್ತಿದ್ದೆ ಆ ನನ್ನ ಸಹೋದರರು ಅದೆಲ್ಲವನ್ನು ನನಗಿತ್ತು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿಯೇ ಹತರಾದರು ಆ ದಾರುಣ್ಯ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದಳಿಯದೇ ಉಳಿದು ನಿರಂತರ ಬಡಭಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಹುಶನಾಗಿದ್ದೇನೆ ಎಲವೋ ಕುರುಡನ ಮಗನೇ ಕೇಳು ನನ್ನ ದೇಹವನ್ನು ಅಣು ಅಣುವಾಗಿ ಕತ್ತರಿಸಿ ತುಂಡರಿಸಿದರು ಪ್ರತಿಕಾರಕ್ಕೆ ಪ್ರತಿಕಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಎಂಬ ಮಾತ್ಸರದ ಹೊರತಾಗಿ ಮತ್ತೆ ಯಾವ ಆಸೆ ಆಕಾಂಕ್ಷೆಗಳೂ ಇಲ್ಲ ದುಷ್ಟ ದುರ್ವಿಧಿ ಆಟ್ಟ ಆಸಿದಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು ನಾನು ನಿನ್ನಂತೆ 99 ಮಂದಿ ಸಹೋದರ ಒಳಗೊಂಡು ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಿಂದ ರಾಜ ಒಲೈಸಿಕೊಂಡು ರಾಜ್ಯ ಭಾರ ಮಾಡಬಹುದಾಗಿತ್ತು ಆದರೆ ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು ಆದರೂ ಚಿಂತೆಯಲ್ಲ ದುರ್ಯೋಧನ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು ಅಂತೆಯೇ ನಾನು ನಿನ್ನೊಡನೆ ಸೇರಿ ಅಡಿಗಾಡಿಗೂ ಅಡ್ಡದಾರಿ ಎಳೆದು ಅಸ್ಥಿರಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿದೆ ದಗದಗ 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 ನೆತ್ತಿದ್ದ ದೇಶಕ್ಕೆ ತಗಿಸಿದ್ದಲ್ಲಿದ್ದ ಲೋಕಕರಾಲೆ ಅರಡಿದ ದಾಹವು ಎಲ್ಲೆಲ್ಲ ಹೊಳೆಯುವುದೆಂತೋ ಕುರು ವಂಶಜರು ತಗದಗ ನೆತ್ತಿದೆ ದ್ವೇಷದೋಲೆ ತಗಿಸಂತಲಿದೆ ಲೋಕರಾಳೆ ನಮ್ಮನ್ನು ಮೋಸತಿ ತಂದ ಹಸ್ತಿನ ವತಿಯ ಸರ ಮನಗಿಟ್ಟನು ಕುರುಪತಿ ನಮ್ಮನ್ನು ಮೋಸತಿ ತಂದ ಹಸ್ತಿನ ವತಿಯ ಸರ ಮನಗಿಟ್ಟ ಅನ್ನದ ಮಂದಿರ ದೂರ್ವರ ನಾವು ನಮಗೊದಗಿತು ಆ ಸರ ಮನೆ ತಾವು ಅನ್ನದ ಮಂದಿರ ದೂರ್ವರು ನಾವು ನಮಗೊದಗಿತು
ನನ್ನನ್ನು ನಿನ್ನ ಸೋದರ ಮಾವನೆಂದು ತಿಳಿದಿರುವೆಯಾ? ಅಲ್ಲ ಅಲ್ಲ, ನಿನ್ನ ಮತ್ತು ನಿನ್ನ ಸಹೋದರರ ವಿನಾಶಕ್ಕೆ ಹಗಲೇರಿದ ಶನಿ, ಆ ಜನ್ಮ ಶನಿ ನಿರಾಂಜನ ಮಾಡಿಸುವೆನು. ಅಳಬೇಡಿ ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಂದ ಈ ಕುರುಕ್ಷೇತ್ರದಲ್ಲಿ ನಿನಗಾಗೋ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರಿಂದ ಅತ್ತಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವರಿಂದ ಮಾಡಿ ಇಡಿಸುವೆ ಇಡಿಸುವೆ ನರಕದ ಮಾರ್ಗವನ್ನು ಇಡಿಸುವೆ ನಿನಗೆ. ನಿನ್ನ ಪರಮವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯ ಉಚಿತವೇ ಶಕುನಿ? ಚಿಂತೆ ಯಾಕೆ ಕುರುರಾಜ? ಜಯದ್ರಥ ಕೃತಮಾರ್ಮಾದಿಗಳು ನಿನ್ನ ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ ಹೊರಟರೆಂದು ದೂತರಾಗಲೇ ಸಮಾಚಾರವನ್ನು ತಂದಿರಲಿಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಏ ದುರ್ಯೋಧನು ಅಸಹಾಯಕ ಶೂರನೆಂದು ತಿಳಿ ತನ್ನೆರಡು ತೋಳು ಬಲದಿಂದ ಎಡೇ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿಹಿಂಸೆ ಸ್ವೈತ ಕಲಹ ಉಚಿತವೇ ಶಕುನಿ? ನಾನು ಅಂದು ದ್ವಾರಕೆ ಹೋಗಿದ್ದಾಗ ಯೋಧವು ಅಧರ್ಮವೆಂದು ಭ್ರಷ್ಟನು ಅದೆಷ್ಟೋ ವಿಧವಾಗಿ ಹೇಳಿದನು. ಆದರೆ ಅವರ ಮೇಲಿನ ದ್ವೇಷದಿಂದ ನಾನು ಅವನ ಮಾತನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹ ಎಲ್ಬಿಡಿಸಿಲ್ಲದನ. ಅಣ್ಣ ನನ್ನ ನೋಡಿ ಬಂದೆ ಪರಿ
شانتي سندانا نسمنتي شانتي سندانا ينو رشتنا أتنا وديالي وغو تما ودي ستكارك ستبري سو أجرشا سادرو ساك دورو ندوراك تتسرسو ساك دورو ندوراك تتسرسو ಪಾಪ ಪುಣ್ಯ
ದಯೆ ದಾಕ್ಷಿಣ್ಯ ಇವುಗಳನ್ನೆಲ್ಲ ಕಲಿತೆ ಆ ಪಾಂಡವರನ್ನು ಕೃಷ್ಣನಿಂದ ಬೇಡೆ ಮಾಡಲಾಗದು. ಅಲ್ಲದೆ ಅವರೆಲ್ಲ ಕೃಷ್ಣನ ಆಜ್ಞಾಧಾರಕರು. ನೀನೇನಾದ್ರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯನ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಸಂಭವ ಅಲ್ಲವಯ್ಯ. ಪಗಡೆ ಆಟದಲ್ಲಿ ರಾಜ್ಯವನ್ನು ಸೋತಾಗಲೇ ರಾಜ್ಯದ ಮೇಲಿನ ಆಸೆಯು ಭಂಗವಾಯಿತು. ಪುನಃ ಅವರದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ವಿಜಯಲಕ್ಷ್ಮಿ, ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಆಚರಾಂಜಲಿ ಹೇಳುವುದು ನೀವು ಉಚಿತವಲ್ಲ ಶಕುನಿ. ಉಚಿತವಲ್ಲ. ಪಾಂಡವ ರಾಜ್ಯಕ್ಕೆ ಅಂಬಲಿಸಿದೆ ಆದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇನು ರೀತಿ ಏಕೆ ದೇಹಿ 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 ಎಂದು? ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯೋಧದ ಹೊರತಾಗಿ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದೂ ಇಲ್ಲ. ಕೊಡುವವನು ಅಲ್ಲ ಈ ಚಲದಂಕಮಲ್ಲ. ಅಷ್ಟು ಮಾತ್ರವೇ ಅಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿ ಪ್ರತಿಷ್ಠೆ ತೋರುತ್ತಿರುವ ಆ ಮಾಯಾವಿ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು. ನಿಜ ಆಗಲೇಬೇಕು ಮಾವ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಅದೇನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ, ನಡೆ 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 ಪಾಪಿ. ಕೋರಕುಲದ ರಣಕಲಿ ನೀನಾಗುವಿ ರಣರಂಗದಲ್ಲಿ ನರಬಲಿ. ಬಂದಿತೋ ನಿನಗಂತ್ಯಕಾಲ. ಬೋರ್ ಗರೆವ ಬಿರುಗಾಳಿಗೆ ಸೇಡಿನ ಕಾರ್ ಮೋಡವನ್ನು ಎಬ್ಬಿಸಿ ದ್ವೇಷಾಗ್ನೇ ಮಿಂಚಲಂತೆ ಪ್ರಜ್ವಲಿಸುತ್ತ ಗುಡಿದು ಸಿಡಿದುಗಳೇ ದರೆಯನ್ನು ಬಿರಿಯುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವನ್ನು ಈ ಶಕುನಿಯ ಕೃತ್ರಿಮ ವಿಷದ ಮಳೆ ಸಿಕ್ಕಿ ಕೊಚ್ಚಿ ಹೋಗಲಿ. ಶಪಥವನ್ನು ಗೈದಿರುವೇನ, ಶಪಥವನ್ನು ಗೈದಿರುವೇನ. ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೇನ. ಪಾಪಿ ನರಕದೊಳಗವರನ್ನು ಬರಿ ನೋವಗೊಳಿಸಿ ದುರ್ಮೂರ್ಖವರವರನ್ನು ಮರಣಗೊಳಿಸುವ ಕರೆದೆ, ದುರ್ಮೂರ್ಖರವರನ್ನು ಮರಣಗೊಳಿಸುವ ಕರೆದೆ. ಶಪಥವನ್ನು ಕೈದಿರುವೆನ, ಗುರುವಂಶವನ್ನು ನಿರ್ಮೂಲಗೊಳಿಸಲು, ಗುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆನ. ಕಾಳ ಸರ್ಪದ ಅಲ್ಲ ಅಟ್ಟ ಆಸೆ ತುಳಿದ ವಿಷ ಸರ್ಪದಂತೆ ಕೊಕ್ಕೆ ಕೊಲ್ಲುವೆನವರ ರಣಹತ್ತಿನಂತೆ, ಅಟ್ಟ ಆಸೆ ತುಳಿದ ವಿಷ ಸರ್ಪದಂತೆ ಕೊಕ್ಕೆ ಕೊಲ್ಲುವೆನವರ ರಣಹತ್ತಿನಂತೆ. ವಂಚನೆಯ ಪ್ರಾಣಿ ಗುಳ್ಳ ನರಿಯಂತೆ, ವಂಚನೆಯ ಪ್ರಾಣಿ ಗುಲ್ಲನರಿಯಂತೆ. ಸಂಚಿತ್ತ ಆಗುಂಡ ಕುಂದೋಗುವಂತೆ, ಸಂಚಿತ್ತ ಆಗುಂಡ ಕುಂದೋಗುವಂತೆ, ಸಂಚಿತ್ತ ಆಗುಂಡ ಕುಂದೋಗುವಂತೆ ಶಪಥವನ್ನು ಗೈದಿರುವೆನ. ಗುರುವಂಶವನ್ನು ನಿರ್ಮೂಲಗೊಳಿಸಲು, ಗುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನ, ಶಪಥವನ್ನು ಗೈದಿರುವೆನ, ಶಪಥವನ್ನು ಗೈದಿರುವೆನ. Thank you.
ಪರಮಾತ್ಮ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಆ ಬಣ್ಣಿಸಲಹು ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜ ಲೋಚನ ದರ್ಶನ ತಾರಯ್ಯ ಪರಮಾತ್ಮ ವಾಸುದೇವ ನೀರಜ ಲೋಚನ ದರ್ಶನ ತಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮೊರೆ ಕಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ಪರಮಾತ್ಮ ವಾಸುದೇವ ಅನೇಕ ವರ್ಷಗಳಿಂದಲೂ ನಿನ್ನ ಧ್ಯಾನ ನಿನ್ನ ಸೇವೆ ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ನನಗೆ ನಿನ್ನ ದಿವ್ಯ ಮಂಗಳ ಮೂರ್ತಿಯನ್ನು ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತಂದೆ. ಓಹೋ, ಈ ದಿನ ವಾಸುದೇವನು ಪಾಂಡವರ ರಾಯಭಾರಿಯಾಗಿ ಇದೇ ಮಾರ್ಗವಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುವನಂತೆ. ಆಗಲಾದರೂ ಈ ಪಾಮರ ನಮಗೆ ದಯ ತೋರವಿಯ ತಂದೆ. ಅನೇಕ ವರ್ಷಗಳಿಂದಲೂ ತಪಸ್ಸನ್ನಾಚರಿಸಿದ ಮುನಿಪುಂಗವಾದಿಗಳಿಗೆ ಅಗೋಚರನಾದ ನೀನು ನಿನ್ನ ಅಣುಸ್ವರೂಪಿಯಾದ ನನಗೆ ದರ್ಶನವನ್ನು ನೀಡುವೆಯ ತಂದೆ. ವಾಸುದೇವ ಪರಮಾತ್ಮ, ನೀನು ನನಗೆ ದರ್ಶನವನ್ನು ನೀಡುವ ತನಕ ಇಗೋ ಪರಮಾತ್ಮ, ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಜೀವ ರಕ್ಷಣೆ ಮಾಡಿಕೊಳ್ಳುವೆನು. ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ವಾಸುದೇವ ಪರಮಾತ್ಮ ನಾರಾಯಣ
ಏನಿದು? ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ಈ ದಿನ ತೋರಿ ಬರುತ್ತಿರುವುದಿಲ್ಲ. ಅದ್ಯಾವ ಮಹಾಪುರುಷನಿರಬಹುದು? ಅಥವಾ ಭಕ್ತವತ್ಸಲನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಆದ ಆನಂದ ಸ್ವಾಮಿ ವಾಸುದೇವನೇ ಇರಬೇಕೆ? ಓ ಪರಮಾತ್ಮ ಬಂದೆಯ ಪ್ರಭು ವಾಸುದೇವ. ಪರಮಾತ್ಮ ವಿದುರ, ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರಗಳ ಮೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಕೋಟಿವಂದನವಯ್ಯ ಕೋವಿದಯರರಸ ಮುಕೋಟಿವಂದನವಯ್ಯ ಮುಚುಕುಂದ ಗೋವಿಂದ ಅಚ್ಯುತಾನಂದ ನಮಸ್ತೆ ನಮಸ್ತೆ ನಮಃ ಕಡಲೋಳು ಲೀಲೆಯಿಂದಾಡಿದ ಕೋಲಲೋಚನೆ ಮಂದೆಯ ಪರಮಾತ್ಮ ಅಲ ಕಡಲೋಳು ಲೀಲೆಯಿಂದಾಡಿದ ಕೋಲಲೋಚನೆ ಮಂದೆಯ ಶಿಲೆಯಾದಯಿ ಜಡಲ ಕಡೆದು ಹರಿಯೇ ಕಡು ಶಿಲೆಯಾದಯಿ ಜಡಲ ಕಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದಯ್ಯ ಸರಳ ಮೊರೆ ಕೇಳಿ ಕರುಳ ಕಣ್ಣನ ಕರುಳನು ಕೊರಳನು ಕರೆಸಿದೆಯ ಕರಿಯ ಮೊರೆ ಕೇಳಿ ಕರಿಯುತ್ತ ಬಂದು ಕರಿಯ ತೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಕರಿಯುತ್ತ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪನ ನಿನ್ನಯ ಹರಿಯನಂತ ಗುಣ ರೂಪನ ನಿನ್ನ ಮನದೊಳಗೆ ಶರಣವನ್ನು ಭಜಿ ನಮೋ ನಾರಾಯಣ ನಮೋ ನಾರಾಯಣ ಓ ನಮೋ ನಾರಾಯಣ ಭಕ್ತ ಶಿರೋಮಣಿ ಕುಶಲವೇ ಪರಮಾತ್ಮ ಹುಟ್ಟುಕುಡನಿಗೆ ಕಂಡು ಬಂದಂತೆಯೋ ದಾರಿದ್ರನಿಗೆ ನಿಧಿಯು ದೊರೆತಂತೆಯೋ ಈ ಪಾಮರನ ಮೊರೆಯನ್ನಾಲಿಸಿ ನನಗೆ ದರ್ಶವನ್ನೆನವಿಟ್ಟೆ ತಂದೆ ನನ್ನ ಜನ್ಮ ಸಾರ್ಥಕವಾಯಿತು ಪರಮಾತ್ಮ ಇದೋ ನಿನಗೆ ಅನಂತಾನಂತ ನಮಸ್ಕಾರಗಳು ಪರಮಾತ್ಮ ವಿದುರ ನಿನ್ನ ಕೊಂಡಾಟವು ಆಗಿರಲಿ ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವೆನು ಏನಾದರೂ ಆಹಾರವನ್ನು ಕೊಡು ವಿದುರ
ಪರಮಾತ್ಮ ಸರ್ವ ಪ್ರಪಂಚವನ್ನು ತಮ್ಮ ಹುದರದಲ್ಲಿಟ್ಟುಕೊಂಡು ಪರಿಪಾಲಿಸುತ್ತಿರುವ ನಿನಗೆ ಈ ಪಾಮರನಾದ ನಾನು ಏನು ಕೊಡಲಿ ಪರಮಾತ್ಮ? ಅಥವಾ ನನ್ನನ್ನು ಪರೀಕ್ಷಿಸುವೆ ಆ ದೇವ? ವಿದುರ, ನಾನೇನು ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆತಂದಿರುವುದು ನೀನೇನು ಸಾಮಾನ್ಯನೇ ವಿದುರ? ವಿದುರ, ಪರಮಾತ್ಮ ಭಕ್ತ ಶಿರೋಮಣಿ ನೀನೇ, ಭಕ್ತ ಶಿರೋಮಣಿ ಒಡವಿಯೋಳ್ ಭಕ್ತ ಶಿರೋಮಣಿ ನೀನೇ, ಅಲ್ಲೆ ನಿನ್ನಯ್ಯ ಮನವಾ, ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವಾ. ಕೂದರು ಮನ ಇದ್ದನೆ ಬರ್ಬೋದು, ಎತ್ತ ಕೂದರು ಮನ ಇದ್ದನೆ ಬರ್ಬೋದು, ಶಕ್ತನೆಂದೆನಿಸಿದ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಮಹಿಮೆಯನ್ನು ನಾನೇನು ಅರಿಯದವನೇ? ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡುವುದುರ? ಪರಮಾತ್ಮ, ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪರಮಾತ್ಮ. ಏನು ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ, ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರ ಅದಲ್ಲವೇ? ಹಿಂದೆ ಕುಚೇಲನು ಬಹು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಭಕ್ತಿಯಿಂದ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯು ಈಗಲೂ ಮರೆಯುವಂತಿಲ್ಲ. ಅವೆರಡಕ್ಕಿಂತ ನಿನ್ನಲ್ಲಿರುವ ಕ್ಷೀರವು ಅತ್ಯುತ್ತಮವಾದದ್ದು. ಎಲ್ಲಿ ಆ ಕ್ಷೀರವನ್ನು ಕೊಡುವಿದುರ? ವಿದುರ, ಏಕೆ ತವಕ ಪಡುತ್ತಿರುವೆ? ಏನೆಂದು ಹೇಳಲಿ ಪರಮಾತ್ಮ, ಆ ಕ್ಷೀರವನ್ನು ನಿಮ್ಮ ನೈವೇದ್ಯಕ್ಕೆ ಅರ್ಪಿಸಿ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ಆ ಕ್ಷೀರವನ್ನೆಲ್ಲ ನಾನೇ ಸೇವಿಸಿಬಿಟ್ಟೆನು ಪರಮಾತ್ಮ. ವಿದುರ, ಹೌದು ಪರಮಾತ್ಮ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ಪರಮಾತ್ಮ. ವಿದುರ, ನಾನು ನಿನ್ನೇನು ಪರೀಕ್ಷಿಸುವೆಯ? ಆಗಬಹುದು ಪರಮಾತ್ಮ. ನೋಡಿದೀಯ ವಿದುರ,
ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲ ಎಂದು ಹೇಳುತ್ತಿದ್ದೀಯಲ್ಲ, ನೀನು ಎಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಇದರ ಆ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರವು ನಿಮ್ಮ ತುದಿ ನಾಲಿಗೆಯಲ್ಲೂ ನೆನೆಯುವುದಿಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಕ್ಷೀರ ಸಾಗರವಾಗಿ ಹರಿಯುತ್ತಿರುವುದು ಅಲ್ಲಿ ನೋಡು ಪರಮಾತ್ಮ. ಪರಮಾತ್ಮ ಸಾಗರ ಸಾಗರ ಪರಮಾತ್ಮ ಇದರ ಸಾಗರ ಜಯನ ಕ್ಷೀರ ಸಾಗರ ಜಯನ ಸಾಗರ ಜಯನ ಕ್ಷೀರ ಸಾಗರ ಜಯನ ಕಾಮಸನೀಗಿದ ದಾಮೋದರ ಸಾಗರ ಜಯನ ಕ್ಷೀರ ಸಾಗರ ಜಯನ ಮುನೀಂದರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಜಯನ ಕ್ಷೀರ ಸಾಗರ ಜಯನ ಕ್ಷೀರ ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ತಂದೆ. ಪರಮಾತ್ಮ ಇದರ ಈ ನಿಮ್ಮ ಮಹಿಮೆಯನ್ನು ಆ ನಿಮ್ಮ ತಾಯಿಯಾದ ಯಶೋಧರಿಯೊಬ್ಬಳೇ ಹರಿಯಬಲ್ಲಳು. ಈ ಪಾಮರನಾದ ನಾನು ಹೇಗೆ ಹರಿಯಬಲ್ಲೆ ಸ ಪರಮಾತ್ಮ? ಇದರ ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ನಿನ್ನ ಭಕ್ತರಾದ ಪಾಂಡವರನ್ನು ಸದಾಕಾಲ ಕಾಪಾಡುವ ಭಾರವ ನಿನ್ನದು ಪರಮಾತ್ಮ. ಜನಕ ಪಾಲಕ ಕಾಂಚನ ಮಾಲಾ ಜನಕ ಪಾಲಕ ಪರಮಾತ್ಮ ಜನಕ ಪಾಲಕ ಕಾಂಚನ ಮಾಲಾ ಜನಕ ಪಾಲಕ ವರದಾ ಸುರಲೋಕ ವಂದಿತ ಚರಣ ವರದಾ ಸುರಲೋಕ ವಂದಿತ ಚರಣ ಕೇ ಗೋವಿಂದಾ
ನಿನ್ನಯ ಕೇಶವ ನಿನ್ನಯ ಕರುಣಯ ತೋರೋ ಕೇಶವ ನಿನ್ನಯ ಕೃಪೆ ಮಾಡಿ ಕಾಪಾಡು ಹೇ ಪರಮಾತ್ಮ ಮಾಡಿ ಕಾಪಾಡು ಹೇ ಪರಮಾತ್ಮ ಹೇ ಗೋವಿಂದ ಹೇ ಗೋವಿಂದ ಹೇ ಗೋವಿಂದ ಹೇ ಮುಕುಂದ ಶ್ರೀ ವೈಕುಂಠ ನಿವಾಸ ಜನಾರ್ದನ ಹೇ ರಮಣ ಸೋದರೆಯತ್ತೆ ಆದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ನೀನು ಅಲ್ಲಿಗೆ ಬಾ, ವಿಚಿತ್ರ ಪ್ರಸಂಗವು ನಡೆಯುವ, ನೀನು ನೋಡುವೆಯಂತೆ. ಆಗಬಹುದು ಪರಮಾತ್ಮ.